ಸ್ವಯಂ ಟೈಮ್ಸ್ನ ವೀಕ್ಷಕರೇ, ಬೈಲೂರಿನ ಮಾರಿಯಮ್ಮ ಕ್ಷೇತ್ರ, ಬೈಲೂರು ಕೌಡೂರಿನ ಮಾರಿಯಮ್ಮ ಕ್ಷೇತ್ರ, ಇದು ಬಹಳಷ್ಟು ಕಾರಣಿಕವಾದ ಕ್ಷೇತ್ರ. ಕಳೆದ ಹಲವಾರು ಶತಮಾನಗಳಿಂದ ಕೂಡ ಆರಾಧನೆಯಾಗುತ್ತಾ ಬಂದ ಕ್ಷೇತ್ರ. ಇಲ್ಲಿಯ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ನಿವೇದಿಸಿಕೊಂಡ್ರೆ ಪರಿಹಾರ ಆಗ್ತಿರೋ ಒಂದು ಧಾರ್ಮಿಕ ಭಕ್ತಿಯ ನಂಬಿಕೆ ಎಲ್ಲರಲ್ಲಿ ಕೂಡ ಇದೆ. ನಾವಿವತ್ತು ನಿಮಗೆ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಿಳಿಸ್ಲಿಕ್ಕಿದೆ. ನೋಡಿ, ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ನಾರಾಯಣ ಭಟ್ರು ಅವರು ತಮ್ಮ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಭಟ್ರು, ನಮಸ್ಕಾರ. ನೋಡಿ, ಈ ಕ್ಷೇತ್ರ ಬಹಳಷ್ಟು ಕಳೆದ 800-900 ವರ್ಷಗಳಿಂದ ಕೂಡ ಆರಾಧನೆ ಆಗ್ತಾ ಬಂದ ಕ್ಷೇತ್ರ. ಈ ಕ್ಷೇತ್ರದ ಏನು ಹಿನ್ನೆಲೆ, ಏನು ಮತ್ತು ಏನೆಲ್ಲ ಕಾರ್ಯಕ್ರಮಗಳಿಂದ ನಡೆಯುತ್ತೆ? ಮಾರಿಯಮ್ಮ ಸನ್ನಿಧಾನ ಯಾವಾಗ ಎಷ್ಟು ವರ್ಷದ ಹಿಂದೆ ಇಲ್ಲಿ ಪ್ರತಿಷ್ಠೆ ಆಗಿದೆ ಎನ್ನುವಂಥದ್ದು ನಾವು ದೃಢೀಕರಣದೊಂದಿಗೆ ಹೇಳುವಂಥ ವಿಚಾರ ನಮ್ಮಲ್ಲಿ ಪುರಾವೆಗಳು ಉಳಿದೆಯೋ ಇಲ್ವೋ ಗೊತ್ತಿಲ್ಲ, ಮನೆತನದವ್ರ ಹತ್ರ ಇರಬಹುದು. ಆದರೆ ನಾನಂತೂ 5 ತಲೆಮಾರಿನಿಂದ ಇಲ್ಲಿಯ ಪೂಜೆಗೆ ಬಂದವ, ಆದ್ದರಿಂದ ಅಷ್ಟು ಪುರಾತನವಾದಂಥ ಇತಿಹಾಸ ಇದೆ ಅಂತ ಹೇಳಬಹುದು. ಹಾಗೆ ಬೇರೆ ಬೇರೆ ದುಷ್ಟರನ್ನೆಲ್ಲ ವಧೆ ಮಾಡಿದ ಮೇಲೆ ಇಂದ್ರಾದಿ ದೇವತೆಗಳು ದೇವಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸಿದ್ದಾರಂತೆ. ಹಾಗೆ ಅಂಥ ಒಂದು ಘೋರ ಸ್ವರೂಪ ಮಹಾಮಾಯಾ ಮಹಾತಾಯಿ ಮಾರಿಯಮ್ಮ ಎನ್ನುವಂಥ ರೂಪದಲ್ಲಿ ಮೂಲ ಸಿರಿಸಿ ಅಂತ ಹೇಳ್ತಾರೆ. ಸಿರಿಸಿಯಿಂದ ಪ್ರಾರಂಭ ಆಗಿ ಪ್ರತಿಯೊಂದು ಊರಿನದ್ದು ಮಾರಿ ಅಂತ ಸಣ್ಣ ರೂಪದಲ್ಲಿ ಮಾಡ್ತಾ ಬರ್ತಾರೆ. ಇಲ್ಲಿಂತಿಂಥ ದೂರಕ್ಕೆ ಇಂತಿಂಥ ಊರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಷೇತ್ರ ಅಥವಾ ಒಂದು ಕಟ್ಟೆ ಅಂತ, ಅಲ್ಲಿವರೆಗೆ ಆಮ ಊರಿನ ದುಷ್ಟಾರಿಷ್ಟಗಳನ್ನೆಲ್ಲ ಅದರ ಕೈಯಲ್ಲಿ ಕೊಟ್ಟು ಅಲ್ಲಿ ಬಂದಿಡುವಂಥದ್ದು, ಆಮೇಲೆ ಅಲ್ಲಿಂದ ಆ ಊರಿನ ಮಾರಿ ಪೂಜೆ ಆಗಿ ಮುಂದಿನ ಊರಿಗೆ ಅಂತ. ಹಾಗೆ ಕೆಲವು ಕಡೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಮಾರಿಯ ಕ್ಷೇತ್ರಗಳಿದ್ದರೂ ಕೂಡ ಶಿರ್ಸಿ, ಕಾಪು, ಹಾಗೆ ಸುರತ್ಕಲ್, ನಮ್ಮ ಬೈಲೂರು, ಕಾರ್ಕಳ, ಮೂಡಬಿದ್ರೆ, ಕಿನ್ನಿಗೋಳಿ, ಇದೆಲ್ಲ ಪುರಾತನವಾದಂಥ ಇತಿಹಾಸ ಇರತಕ್ಕಂಥ ಮಾರಿಯಮ್ಮನ ಸನ್ನಿಧಾನಗಳು ಅಂತ ಲೆಕ್ಕ. ರಾಜರ ಆಳ್ವಿಕೆ ಇರುವಾಗ ಅಲ್ಲಿ ಅವರು ಕೋಟೆಯಲ್ಲಿದ್ದರು ಅಂತ ಲೆಕ್ಕ. ಆದ್ದರಿಂದ ಕೋಟೆಯ ಸಮೀಪದಲ್ಲಿ ಇರತಕ್ಕಂಥ ಮಾರಿಯಮ್ಮ ಆಂಜನೇಯ ಜತೆಯಾಗಿರುವವರು. ಅಂಥ ಸನ್ನಿಧಾನದಲ್ಲಿ ಯಾವತ್ತೂ ಕೂಡ ಕೋಟೆಯ ರಕ್ಷಣೆಗೋಸ್ಕರ ಮಾರಿಯಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಾ ಬಂದಿದ್ದರು ಎನ್ನುವಂಥ ಒಂದು ನಂಬಿಕೆ, ವಿಶ್ವಾಸ. ಅದೇ ಪರಂಪರೆಯಲ್ಲಿ ಇದು ಈ ಹಿಂದೆ ಕೋಟೆ ಸೇರ್ಬೇಕಾರೆ ಎನ್ನುವಂಥವರ ಅಧೀನದಲ್ಲಿ ಪೂಜೆಯನ್ನು ಕೈಗೊಳ್ತಾ ಇತ್ತಂಥ ಕ್ಷೇತ್ರ ಅಂತ ನಾನು ಹಿರಿಯರಿಗೆ ಹೇಳಿದ್ದನ್ನು ಕೇಳಿದ್ದು. ಇವಾಗ ನಾಯರಬೆಟ್ಟ ಮನೆತನದವರ ಅಧಿಕಾರದಲ್ಲಿದೆ. ಹಾಗೆ ಅಂಥ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಸೇವಾದಿಗಳು ಹಿಂದಿನ ರೂಪದಲ್ಲಿ ಕಷ್ಟಕಾಲದಲ್ಲಿ ಆಗ್ತಾ ಇತ್ತು. ಒಂದು ಹಣ್ಣುಕಾಯಿಯ ಹಿಂದೆ 5 ಪೈಸೆಯನ್ನು ಬೇಡಿ ಮಾರಿ ಪೂಜೆಯನ್ನು ಮಾಡ್ತಾ ಇದ್ದದ್ದು ನನಗೆ ಗೋಚರಕ್ಕುಂಟು. ಬೈಹುಲ್ಲಿನ ಮಾಡಿತ್ತು ಅಂತ ಹೇಳ್ತಾರೆ, ಅದು ಕೂಡ ನನಗೆ ಗೋಚರಕ್ಕಿಲ್ಲದಿದ್ದರೂ ಕೂಡ ನಮ್ಮ ಹಿರಿಯರು ಕೂಡ ಆ ಬೈಹುಲ್ಲನ್ನು ಮೇಲ್ ಛಾವಣಿಗೆ ಸಮರ್ಪಿಸುವಾಗ ಅವರಿಗೆ ಚಾ ಮಾಡಿ ಕೊಡ್ತಾ ಇದ್ದದ್ದು ನಮ್ಮ ಮನೆಯಿಂದ ಅಂತ ಹೇಳ್ತಾ ಇದ್ದರು. ಆದ್ದರಿಂದ ಅಷ್ಟು ಪುರಾತನ ಇತಿಹಾಸ ಇದ್ದಂಥ ಒಂದು ಮಾರಿಯಮ್ಮನ ಸನ್ನಿಧಾನ ಇವತ್ತು ಭಕ್ತರಿಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರ ಇಷ್ಟಾರ್ಥ ನೆರವೇರಿದ್ದರಿಂದ ಆ ಸನ್ನಿಧಾನದಲ್ಲಿ ಕಾರಣಿಕ ಇದೆ ಅಂತ ಬೇರೆ ಬೇರೆ ಭಕ್ತರು ಬರ್ತಾರೆ. ಹಾಗೆ ಅವರವರ ಇಷ್ಟಾರ್ಥಗಳನ್ನು ದೇವಿ ನೆರವೇರಿಸಿ ಕೊಡ್ತಾಳೆ, ಮನೆತದವರ ಕೈ ಹಿಡಿದಿದ್ದಾಳೆ. ಮನೆತದವರು ಮುಂದೆ ನಿಂತು ಈ ಕ್ಷೇತ್ರವನ್ನು ಬ್ರಹ್ಮಕಲಶಾದಿಗಳನ್ನು ಮಾಡಿ ಇಷ್ಟು ಬೆಳಗಿಸಿದ್ದಾರೆ. ನಿತ್ಯಗಟ್ಟಲೆಗೆ ವಿಶೇಷವಾದಂಥ ಒಂದು ಪೂಜಾದಿಗಳನ್ನು ನಾವು ಇಟ್ಟುಕೊಳ್ಳದೆ ಇದ್ದರೂ ಕೂಡ ಸಂಬಂಧಪಟ್ಟವರು ಬಂದು ದೀಪವನ್ನೆಲ್ಲ ಹಚ್ಚಿ ಅವರ ಯಥಾಶಕ್ತಿ ಆಗಿ ಪೂಜೆ ಮಾಡ್ತಾರೆ. ಶುಕ್ರವಾರ ಪಾರಾಯಣ ಪೂಜಾದಿಗಳು, ಮಂಗಳವಾರ ದರ್ಶನ ಸಹಿತವಾದಂಥ ಸಾಮೂಹಿಕ ಕುಂಕುಮಾರ್ಚನ, ಗದ್ದುಗ ಪೂಜಾದಿ ಸೇವಾದಿಗಳು, ನವರಾತ್ರಿಯಲ್ಲಿ 10 ದಿನವೂ ಕೂಡ ದುರ್ಗಾ ಕಲ್ಪೋಕ್ತ ಪೂಜೆ. ಹಾಗೆ ವಿಶೇಷವಾಗಿ ಸೋಣ ತಿಂಗಳು ಅಂದರೆ ಸಿಂಹ ಮಾಸ, ಪ್ರತಿ 30 ದಿನ ನಿತ್ಯ ಹೂವಿನ ಪೂಜೆ. ಹಾಗೆ ವಿಶೇಷವಾಗಿ ವಾರ್ಷಿಕವಾದಂಥ ನವರಾತ್ರಿ 2ನೇ ದಿವಸ ಚಂಡಿಕಾ ಹೋಮ, ಸಾಧಾರಣ 3,000ಕ್ಕಿಂತ ಮೇಲ್ಪಟ್ಟು ಅನ್ನದಾನ, 250-500ರವರೆಗೆ ರಶೀದಿಯಲ್ಲಿ ಚಂಡಿಕಾ ಹೋಮ 2ನೇ ನವರಾತ್ರಿ, ಇದು ಸೇವಾ ವಿಭಾಗದಲ್ಲಿ ಹೀಗೆ ನಡೀತಾ ಇದೆ. ಹಾಗೆ ಮಾರಿಪೂಜಾ ಮಹೋತ್ಸವ ಹರಕೆ ರೂಪದಲ್ಲಿಯೂ ಕೊಡ್ತಾ ಮಾಡ್ತಾರೆ. ಮಾರಿಪೂಜೆ 8 ತಿಂಗಳಲ್ಲಿ ಮಾಡುವಂಥದ್ದು, ಕರ್ಕಾಟಕ ಮಾಸದ ಮೊದಲ ಮಂಗಳವಾರ ದಿನ ಇಡುವಂಥದ್ದು. ಮೊದಲ ಮಂಗಳವಾರ ಅಂದರೆ ಸಂಕ್ರಮಣ ಬಂದರೆ ಆವತ್ತೇ ಪ್ರಾರಂಭ, ಮಂಗಳವಾರವೇ ಸಂಕ್ರಮಣ ಬಂದರೆ. ಈ ವರ್ಷ ಹಾಗೆ ಬಂದಿದೆ, ಇವತ್ತು ಕರ್ಕಾಟಕ ಮಾಸ ಪ್ರಾರಂಭ, ಇವತ್ತೇ ಮಂಗಳವಾರ. ಆದ್ದರಿಂದ 50 ದಿನ ನಿಶ್ಚಯಿಸಿದರೆ ಇನ್ನು 2ನೇ ಮಂಗಳವಾರ ಮರ ಮುಹೂರ್ತ ಅಂತ, ಹಿಂದಿನ ಕಾಲದಲ್ಲಿ ಮಾರಿ ಪೂಜೆಗೆ ಪ್ರತಿ ವರ್ಷ ಕೂಡ ಹೊಂಗಾರಕನ ಮರವನ್ನು ತಂದು ಅದರಲ್ಲಿ ದಾರುಬಿಂಬವನ್ನು ಮಾಡಿ ಅದಕ್ಕೆ ಚೈತನ್ಯವನ್ನು ಕೊಟ್ಟು ಮಾರಿ ಪೂಜೆಯನ್ನು ಮಾಡ್ತಾ ಇದ್ದರು ಅಂತ. ಆದ್ದರಿಂದ ಆ ಮಂಗಳವಾರಕ್ಕೆ ಮುಂಚಿತವಾಗಿ ಮರ ಎಲ್ಲಿದೆ ಅಂತ ನಿಶ್ಚಯಿಸಿ ಬಂದು 2ನೇ ಮಂಗಳವಾರ ಅದಕ್ಕೆ ಪ್ರಸಾದ ಹಾಕಿ ಬುಧವಾರ ಕಡಿದುಕೊಂಡು ಬಂದು 1 ವಾರ ಪರ್ಯಂತ ಅದನ್ನು ಮಾಡಿ ಅದರಲ್ಲೇ ದೇವಿಯ ಬಿಂಬವನ್ನು ಮಾಡಿ ಮಾರಿ ಪೂಜೆ ಮಾಡಿ ಮತ್ತೆ ಅದನ್ನು ವಿಸರ್ಜನೆ ಮಾಡ್ತಾ ಇದ್ದರು. ಕಾಲಕ್ರಮೇಣ ಮರ ಸಿಗದೇ ಇದ್ದ ಆವಾಗ ಹಲಸಿನ ಮರದಿಂದ ಶಾಶ್ವತವಾದಂಥ ದಾರುಬಿಂಬವನ್ನು ಮಾಡಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ ಬ್ರಹ್ಮಕಲಶವನ್ನು ಮಾಡಿದ್ದಾರೆ. ಹಾಗೆ ಅಂತಹ ದಾರುಬಿಂಬಕ್ಕೆ ಬೆಳ್ಳಿಯ ಚಿನ್ನದ ಎಲ್ಲ ಮುಖವಾಡಾದಿಗಳನ್ನು ಆಭರಣಗಳನ್ನೆಲ್ಲ ಮಾಡಿ ತಂತ್ರಿಗಳೆಲ್ಲ ಬಂದು ನವಕ ಪ್ರಧಾನ ಪ್ರತಿಷ್ಠಾದಿಗಳನ್ನು ಮಾಡಿಕೊಂಡು
ಮಂಗಳವಾರ ಮಾರಿಪೂಜೆ, ಮೂರನೆಯ ಮಂಗಳವಾರ, ಎರಡನೇ ಮಂಗಳವಾರ ಮರಮುಹೂರ್ತ. ಇವಾಗ ಅದಕ್ಕೆ ಯಥಾಶಕ್ತಿಯಾಗಿ ಎರಡು ತೆಂಗಿನಕಾಯಿಗಳನ್ನು ಇಟ್ಕೊಂಡು ಕೋಟೆಗೆ ಒಂದು ಪ್ರದಕ್ಷಿಣೆ ಬಂದು ಸಾಂಕೇತಿಕವಾಗಿ ಈಗ ಮಾಡ್ತಾರೆ. ಶಾಶ್ವತವಾದಂಥ ದಾರು ಶಿಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಮೂರನೇ ಮಂಗಳವಾರ ಮಾರಿಪೂಜಾ ಮಹೋತ್ಸವ. ಮಂಗಳವಾರ ಎಲ್ಲ ಬ್ರಾಹ್ಮಣ ವರ್ಗದವರಿಂದ ಸಾತ್ವಿಕ ರೂಪದಲ್ಲಿ ದೇವಿಗೆ ಆಗುವಂಥ ಮಾರಿಪೂಜಾ ಮಹೋತ್ಸವ ಅಂತ ಲೆಕ್ಕ. ಅದಕ್ಕೆ ಗುಡಿ ಮೇಲ್ಗಡೆ ಇದೆ, ದೇವಿಯ ತವರ ಮನೆ ಅಂತ ಹೇಳುವಂಥದ್ದು. ಅಲ್ಲಿ ತುಂಬ ಶುದ್ಧಾಚಾರದಲ್ಲಿ ಆಗುವಂಥ ಪೂಜೆಗಳು ಅಂತ ಲೆಕ್ಕ. ಅಲ್ಲಿ ತಂತ್ರಿಗಳು ಮೊದಲು ಪ್ರತಿಷ್ಠಾಪನೆ ಮಾಡ್ತಾರೆ, ಆಮೇಲೆ ಅರ್ಚಕರಾದಂಥ ನಾವು ಅದಕ್ಕೆ ಸಂಬಂಧಪಟ್ಟಂಥ ಭಕ್ತರು ಹಣ್ಣುಗಾಯಿಗಳನ್ನೆಲ್ಲ ಮಾಡಿಕೊಂಡು ದೇವರ ಮಹಾಪೂಜೆಯನ್ನು ಮಾಡ್ತೇವೆ. ಮಹಾಪೂಜೆಯ ನಂತರದಲ್ಲಿ ದೇವಿಯ ಸಂದರ್ಶನ ದರ್ಶನ ಇದೆ. ದರ್ಶನದಲ್ಲಿ ಗ್ರಾಮಸ್ಥರಿಗೆ ಭಕ್ತರಿಗೆಲ್ಲ ಪ್ರಸಾದವನ್ನು ಹಂಚಿ ದೇವಿಯನ್ನು ಅಲ್ಲಿಂದ ನಾವು ಎಬ್ಬಿಸಿಕೊಡುವುದಕ್ಕಿಂತ ಮುಂಚಿತವಾಗಿ ಆ ದಾರುಬಿಂಬವನ್ನು ಮಾಡುವಂಥ ಶಿಲ್ಪಿ ವಿಶ್ವಕರ್ಮ ವಂಶದವರು, ಅವರಿಂದ ಒಂದು ಪೂಜೆ ಆಗ್ತದೆ. ಆಮೇಲೆ ದೇವಿಯನ್ನು ನಾವು ಕೋಟೆಯಿಂದ ಪೇಟೆಗೆ ಮೆರವಣಿಗೆ ಕಳಿಸ್ತೇವೆ. ಮೆರವಣಿಗೆ ಮುಖಾಂತರ ಇಲ್ಲಿ ಪಳ್ಳಿ ಕ್ರಾಸ್ ಅಂತ ಇದೆ, ನೀರೇ ಗ್ರಾಮದವರ ಮಾರಿ ಅಲ್ಲಿವರೆಗೆ ಬರುತ್ತದೆ, ಅದು ಗಡು ಅಂತ. ಅಲ್ಲಿ ಈ ದೇವಿಯ ಬಿಂಬವನ್ನಿಟ್ಟು ಅಲ್ಲಿಂದ ಮೆರವಣಿಗೆಯಲ್ಲಿ ಇಲ್ಲಿಗೆ ತಂದು ದೇವಿಯ ಪಾದವನ್ನು ಮುಂಚೆ ಉಚ್ಚಂಗಿ ಗುಡಿ ಅಂತ, ದೇವಿಯ ತಂಗಿ ಅಂತ ಎದುರಲ್ಲಿಟ್ಟು ಪೂಜೆ ಆಗ್ತಾಯಿತ್ತು. ಕಾಲಕ್ರಮೇಣ ಬೇಕಾದಂಥ ಮಾರ್ಪಾಡು ಮಾಡಿಕೊಂಡು ದೇವರ ಪಾದಬುಡದಲ್ಲಿ ಪಾದವನ್ನು ಇಟ್ಟು ಇಲ್ಲಿ ದೇವರ ಗದ್ದಿಗೆಯಲ್ಲಿ ಅರಮನೆ ಪ್ರವೇಶ ಅಂತೇಳಿ ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ದೇವಿಗೆ ಸಾತ್ವಿಕದ ನಂತರ ರಾಜಸ ತಾಮಸ ರೂಪದ ಪೂಜಾದಿಗಳು, ಅದಕ್ಕೆ ಬೇಕಾಗಿ ತಾಮಸ ರೂಪಕ್ಕೆ ರಕ್ತಾಹಾರ ಕೊಡುವಂಥ ಪದ್ಧತಿ. ಆ ರಕ್ತಾಹಾರ ಕೊಡುವುದರಿಂದ ಸಾತ್ವಿಕ ರೂಪದಾದಂಥ ತಂತ್ರಿಗಳು ಅರ್ಚಕರು ನಾವು ಬಂದು ಬುಧವಾರದ ಪೂಜೆ ಕೋಳಿ ಕಡದ ಮೇಲೆ ಮಾಡುವಂಥದ್ದನ್ನು ಇಷ್ಟರವರೆಗೆ ಇಲ್ಲಿ ಮುಂದುವರಿಸಲಿಲ್ಲ. ಹಾಗೆ ಅದನ್ನು ಕೋಟೆ ಶೇರ್ವಾಗಾರರು ಎನ್ನುವರು ಮಾಡ್ತಾರೆ. ಅವರು ಈ ಪೂಜೆಯನ್ನು ಮಾಡುವಾಗ ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೋಂದೋಳು ಅಂತ ದೇವಿಗೆ ಆರಾಧನೆ ಆಗುವಂಥ ಒಂದು ಕ್ರಮವು ಬೇರೆ ಬೇರೆ ಕಡೆಯಲ್ಲಿದೆ. ದೇವಿಯ ಗದ್ದಿಗೆಯನ್ನು ಹೊತ್ತುಕೊಂಡು ಹೋಗಿ ಮಾಡುವಂಥ ಪೂಜೆ. ಇಲ್ಲಿ ಅದನ್ನು ಚುಟುಕಾಗಿ ಅದನ್ನೇ ಮಾಡುವಂಥ ವರ್ಗದವರು ಇದ್ದಾರೆ, ಮರಾಠಿ ನಾಯಕರು ಅಂತ. ಅವರ ಪ್ರತಿನಿಧಿಯಾಗಿ ಒಬ್ಬ ಇಲ್ಲಿ ಬಂದು ಅವರು ಮತ್ತೆ ದರ್ಶನ ಭಾತ್ರಿ ಜೊತೆಯಾಗಿ 12 ಸುತ್ತು ಪ್ರದಕ್ಷಿಣೆ ಬಂದು ಆ ನರ್ತನ ಸೇವೆಯ ಜೊತೆಯನ್ನು ಜೊತೆಯಾಗಿ ಕೊಡ್ತಾರೆ. ಗೊಂದಲು ಸೇವೆಯ ಸಂಕ್ಷಿಪ್ತ ರೂಪ ದೇವಿಗೆ ನೃತ್ಯ ಸೇವೆ ಅಂತ. ಅದಷ್ಟನ್ನು ಮಾಡಿದ ಮೇಲೆ ರಾತ್ರಿ ಮಂಗಳವಾರದ ಪೂಜೆ ಇಲ್ಲಿ ಪರಿಸಮಾಪ್ತಿ ಆಗ್ತದೆ. ನಂತರ 4 ಗಂಟೆಯ ಹೊತ್ತಿಗೆ ಒಂದು ಅರಮನೆ ಪೂಜೆ ಅಂತ ಮಾಡ್ತಾರೆ. ಅರಮನೆ ಪೂಜೆ ಅಂದರೆ ಕೋಟೆಯಲ್ಲಿ ಅರಸು ಮನೆತನದವರು ಇದ್ದವರು, ಅವರು ಭದ್ರತೆಯಲ್ಲಿ ಬರಬೇಕು. ಆ 4 ಗಂಟೆ ಹೊತ್ತಿಗೆ ಯಾರು ಕೂಡ ಅವರನ್ನು ನೋಡಬಾರ್ದು. ಅದಕ್ಕೆ ಬೇಕಾಗಿ ಮುಂಚೆ ಸುರಂಗ ಮಾರ್ಗ ಇತ್ತು ಅಂತ ಹೇಳ್ತಾರೆ, ಈಗ ನಮಗೆ ಕುರುಹು ಇದೆಯೋ ಅಲ್ವೋ ಗೊತ್ತಿಲ್ಲ. ಅದರಲ್ಲಿ ಆ ಮನೆತನದವರು ಬಂದು ಪೂಜೆ ಮಾಡ್ತಾಯಿದ್ರು. ಇವಾಗ ಯಜಮಾನ ವರ್ಗದ ಮನೆಯವರು ಮಾತ್ರ ಇದ್ದು 4 ಗಂಟೆ ರಾತ್ರಿಗೆ ಇಲ್ಲಿ ಒಂದು ಪೂಜೆ ಆಗ್ತದೆ. ಆ ಪೂಜೆಯ ಸಂದರ್ಭದಲ್ಲಿ ಮಡಿವಾಳರು ಬಂದು ಒಂದು 16 ಸೇರು ಅಕ್ಕಿಯ ಚರ್ವವನ್ನು ಮಾಡಿಕೊಂಡು ಬಲಿಕಲ್ಲಿಗೆ ಹಾಕಲಿಕ್ಕಿದೆ. ಹಾಗೆ ಒಂದು 6 ಸೇರಿನ ಬೆಳ್ತಿಗೆ ಅಕ್ಕಿಯ ಚರ್ವವನ್ನು ಈ ಪರಿಸರಕ್ಕೆ ಕೋಟೆಗೆ ಎಲ್ಲ ಗಣಗಳಿಗೆ ಅಂತ ಬೇರೆ ಬೇರೆ ದ್ರವ್ಯಗಳನ್ನು ಹಾಕಿ ಅರ್ಪಣೆ ಮಾಡಲಿಕ್ಕಿದೆ. ಹಾಗೆ ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಕಿ ಹಿಟ್ಟನ್ನು ಅರೆದು 15 ಕೆಜಿ ಅಕ್ಕಿಯಿಂದ ಕಡುಬು ಎನ್ನುವಂಥ ಒಂದು ದ್ರವ್ಯವನ್ನು ಕೂಡ ಆ ಬಲಿಕಲ್ಲಿನಲ್ಲಿ ಹಾಕಲಿಕ್ಕಿದೆ. ಅದೆಲ್ಲ 4 ಗಂಟೆ ಹೊತ್ತಿಗೆ ಆಗುವಂಥ ಸೇವೆ. ಆಮೇಲೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಭಕ್ತರ ಹಣ್ಣುಗಾಯಿಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಜನರು ಹರಕೆ ಹೇಳಿದಂತಹ ರಕ್ತಾರ ಕೋಳಿ ಕುರಿಗಳು ಇತ್ಯಾದಿಗಳು, ಅದಕ್ಕೆ ಪ್ರತ್ಯೇಕ ಸ್ಥಳದ ವ್ಯವಸ್ಥೆ ಇದೆ, ಕಡಿಯುವವರು ಪ್ರತ್ಯೇಕ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನದಲ್ಲಿ ಕೋಟೆ ಪೂಜೆ ಅಂತ, ಕೋಟೆಯವರು ಸೇರಿಕೊಂಡು ಮಾಡುವಂಥ ಪೂಜೆ. ಆಮೇಲೆ ಭಕ್ತರಿಗೆ ಯಥಾಪ್ರಕಾರ ಪ್ರವೇಶ ಪ್ರಸಾದ. ಸಂಧ್ಯಾಕಾಲದಲ್ಲಿ ಬುಧವಾರ ಮತ್ತೆ ಯಥಾಪ್ರಕಾರ ಮಹಾತಾಯಿಗೆ ಮಹಾಪೂಜೆ, ಅದರಲ್ಲಿ ದರ್ಶನ. ಆಮೇಲೆ ದೇವಿಯನ್ನು ಇಲ್ಲಿಂದ ವಿಸರ್ಜನೆ ಮಾಡಿಕೊಂಡು ಇಲ್ಲಿಯ ನಂತರದ ಗಡು ಜಾರ್ಕಳ ಅಂತ, ಆದ್ದರಿಂದ ಇಲ್ಲಿಂದ ಮಾರನಬೈಲ ಅಂತ ಹೇಳ್ತಾರೆ, ಹೈಸ್ಕೂಲು ಸಮೀಪ, ಅಲ್ಲಿವರೆಗೆ ವಿಜೃಂಭಣೆಯಲ್ಲಿ ಮೆರವಣಿಗೆ ಹೋಗಿ ಅಲ್ಲಿ ಪುನಃ ಒಮ್ಮೆ ದೇವಿಯನ್ನು ಬಂಡಿಯಿಂದ ಇಳಿಸಿ ಅಲ್ಲೊಂದು ಕಟ್ಟೆ ಇದೆ ರಾಮ ಮಂದಿರದ ಸಮೀಪ, ಅದರಲ್ಲಿಟ್ಟು ಪೂಜೆಯ ದರ್ಶನ. ಆ ನಂತರ ಜಾರ್ಕಳದವರೆಗೆ ಮೆರವಣಿಗೆ. ಮೆರವಣಿಗೆ ಹೋಗುವಾಗ ದಾರಿಯಲ್ಲೆಲ್ಲ ಅವರವರು ಮಂಗಳಾರತಿ ಮಾಮೂಲಿನಂತೆ ಕೊಡ್ತಾರೆ. ಅಲ್ಲಿ ಯಥಾಪ್ರಕಾರವಾಗಿ ಆ ಅಂತ್ಯವಾದಂಥ ದೇವಿಯ ಕಟ್ಟೆಯಲ್ಲಿ ಕೊನೆಯದಾದಂಥ ವಿಸರ್ಜನಾ ಪೂಜೆ. ಆ ವಿಸರ್ಜನಾ ಪೂಜೆಯಲ್ಲಿ ಏನೊಂದು ಮಂಗಳವಾರ ನಾವು ದೇವಿಗೆ ಚೈತನ್ಯವನ್ನು ದಾರುಬಿಂಬಕ್ಕೆ ಕೊಟ್ಟಿರ್ತೇವೆಯೋ ಅದನ್ನು ವಿಸರ್ಜನೆ ಮಾಡ್ತೇವೆ. ವಿಸರ್ಜನೆ ಮಾಡಿದ ಮೇಲೆ ಸಿರಿಮುಡಿ ಗಂಧ ಪ್ರಸಾದ ಅಂತ, ದೇವಿಯ ತಲೆಯಿಂದ ಕೊಡುವಂಥ ಪ್ರಸಾದಕ್ಕೆ ಸಿರಿಮುಡಿ ಅಂತ ಹೇಳೋದು. ಅಂಥ ಪ್ರಸಾದವನ್ನು ಅಲ್ಲಿ ಎಲ್ಲ ಕೊಡ್ತಾರೆ. ಆಮೇಲೆ ಯಥಾ ಪ್ರಕಾರ ದೇವಿಯ ಬಿಂಬವನ್ನೆಲ್ಲ ಬಿಚ್ಚಿ ಅದಕ್ಕೆ ಸಂಬಂಧಪಟ್ಟಂಥ ಆಭರಣಗಳು, ದೇವಿಯ ಬಿಂಬಾದಿಗಳನ್ನು ಎಲ್ಲ ಮತ್ತೆ ಇಲ್ಲಿಗೆ ತಂದು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಭದ್ರತಾ ಕೊಠಡಿಯಲ್ಲಿ ಇರ್ತಾರೆ. ಅಲ್ಲಿಗೆ ಮಾರಿಪೂಜಾ ಮಹೋತ್ಸವ ಮಂಗಳವಾರ ಬುಧವಾರದ್ದು ಪರಿಸಮಾಪ್ತಿ ಆಯಿತು. ಆಮೇಲೆ ದೇವಿ ನಿದ್ರಾವಸ್ಥೆಯಲ್ಲಿ ಇರ್ತಾಳೆ ಅಂತ ಒಂದು ವಾರ ಬಾಗಿಲು ಹಾಕಿದ್ದನ್ನು ಇಲ್ಲಿ ತೆಗೆಯುವುದಿಲ್ಲ.
ಒಂದು ಮಂಗಳವಾರ ಯಾವುದೇ ಸೇವೆ ಇರುವುದಿಲ್ಲ. ಆನಂತರದ ಮಂಗಳವಾರದಲ್ಲಿ ಮತ್ತೆ ಯಥಾ ಪ್ರಕಾರ ಶುದ್ಧ ಪೂಜೆ ಅಂತ ತಂತ್ರಿಗಳು ಅರ್ಚಕರೆಲ್ಲ ಬಂದು ಹೋಮ ಮುಖೇನ ಶುದ್ಧ ಪೂಜೆಯನ್ನು ಮಾಡುವಂಥದ್ದು. ಆ ಶುದ್ಧ ಪೂಜೆ ಮಾಡಿದ ಮೇಲೆ ಮತ್ತೆ ಯಥಾ ಪ್ರಕಾರ ಈಗಾಗಲೇ ಹೇಳಿದಂಥ ವಾರ್ಷಿಕ ಸೇವಾದಿಗಳು, ಆ ಸೇವೆಗಳು ಎಲ್ಲ ಮತ್ತೆ ಯಥಾ ಪ್ರಕಾರ ಅರ್ಚಕರಿಂದ ಆಗ್ತಾ ಇದೆ. ಅಂಥ ಒಂದು ಪೂಜಾದಿಗಳು ಇಲ್ಲಿ ನಡೀತಾ ಇದೆ. ಆದ್ದರಿಂದ ಇಲ್ಲಿಯ ಒಂದು ಪೂಜೆಗೆ ಅಷ್ಟು ಮಹತ್ವ ಇದ್ದ ಹಾಗೆ ಇಲ್ಲ ವಿಶೇಷವಾದಂಥ ಒಂದು ಇನ್ನೊಂದು ಮಹತ್ವ ಅಂತ ಹೇಳಿದರೆ ಭಂಡಾರ ಪ್ರಸಾದದ ಮಹತ್ವ. ಅರಶಿನ ಹುಡಿಯನ್ನು ನಾವು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ಇಲ್ಲಿ ಭಂಡಾರ ಪ್ರಸಾದ ಅಂತ ಕೊಡುವಂಥದ್ದು. ಇಡೀ ಮಹಿಮೆ ಇರುವುದೇ ಅದರಲ್ಲಿ. ಮನೆಯಲ್ಲಿ ನಾವು ತಂದಿಟ್ಟರೆ ಅರಶಿನ ಹುಡಿ ಒಂದು ತಿಂಗಳಲ್ಲಿ ಅದರಲ್ಲಿ ಎಲ್ಲ ಸಣ್ಣ ಸಣ್ಣ ಕ್ರಿಮಿಗಳಾಗ್ತದೆ, ಮಳೆಗಾಲಕ್ಕೆ ಹಾಳಾಗ್ತದೆ. ಇಲ್ಲಿ ಹಾಗಲ್ಲ. ಮಾರಿಗುಡಿ ಪ್ರತಿಷ್ಠೆ ಆಗುವಾಗ ಶಿರ್ಸಿಯಿಂದ ಮೂಲದಲ್ಲಿ ಬಂದಂಥ ಪ್ರಸಾದ ಇವತ್ತಿಗೂ ಕೂಡ ಅದರ ಶೇಷ ಇದೆ. ಆ ಶೇಷಕ್ಕೆ ಒಂದು ವರ್ಷಕ್ಕೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಅರಶಿನ ಪುಡಿಯನ್ನು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ನಾವು ಓಪನಲ್ಲಿ ಇಟ್ಟರೂ ಕೂಡ ಇಲ್ಲಿ ಆ ಭಂಡಾರದಲ್ಲಿ ಮಳೆ ಬರಲಿ ಚಳಿ ಬರಲಿ ಯಾವ ಕ್ರಿಮಿಕೀಟ ಜಂತುಗಳು ಆಗುವುದಿಲ್ಲ. ಅಷ್ಟೊಂದು ಮಹತ್ವ ಆ ಭಂಡಾರ ಪ್ರಸಾದಕ್ಕಿದೆ. ಅಲ್ಲದ್ರಿಂದ ಇಲ್ಲಿ ಎಲ್ಲರೂ ಕೂಡ ಯಾಚಿಸುವಂತಹದ್ದು ಅಂತ ಭಂಡಾರ ಪ್ರಸಾದ ಸಿಕ್ಕಿದರೆ ದೇವರ ಅನುಗ್ರಹ ಸಿಗ್ತದೆ ಅಂತ. ಹಾಗೆ ಬೇರೆ ಬೇರೆ ರೀತಿಯ ಹರಕೆಗಳು ಬರ್ತದೆ, ಬೇರೆ ಬೇರೆ ರೀತಿಯ ಕಷ್ಟಗಳು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಪರಿಹಾರ ಆಗ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರಂಭವನ್ನು ಕೂಡ ಇಲ್ಲಿ ಮಾಡುವಂಥ ಕ್ರಮವೂ ಕೂಡ ಇದೆ. ಬೇರೆ ಬೇರೆ ರೀತಿ ಅವರವರು ಇಚ್ಛಿಸಿದಂಥ ಯಾವುದೇ ದೇವಿಗೆ ಸಂಬಂಧಪಟ್ಟಂಥ ಪೂಜಾದಿಗಳು ಭಕ್ತರು ಇಚ್ಛಿಸಿದರೆ ಇಲ್ಲಿ ಮಾಡುವಂಥ ಕ್ರಮಗಳೆಲ್ಲ ಇದೆ. ಹಾಗೆ ಈ ಹಿಂದೆ ಎರಡು ಮೂರು ಬಾರಿ ಬ್ರಹ್ಮಕಲಶ ಇತ್ಯಾದಿಗಳು ಕೂಡ ಆಗಿದೆ. ಹಾಗೆ ಇಲ್ಲಿ ಮಾಡುವಂಥ ಕರ್ತವ್ಯ ಮಾರಿ ಪೂಜೆಗೆ ಸಾಧಾರಣ 100ಕ್ಕಿಂತ ಜಾಸ್ತಿ ಜನರು ಭಾಗಿಗಳಾಗಬೇಕು. ಅದು ಒಂದು ವಿಶೇಷ. ಆಯಾಯ ಮನೆತನದವರು ಆ ಕಾಲಕ್ಕೆ ಎಷ್ಟು ದೊಡ್ಡ ಕೆಲಸ ಇದ್ದರೂ ಕೂಡ ಬಿಟ್ಟು ಬಂದ ಸೇವೆ ಮಾಡ್ತಾರೆ. ಒಂದು ವೇಳೆ ಮಾಡಲಿಕ್ಕೆ ಅನಾನುಕೂಲ ಆದರೆ ಇಲ್ಲಿ ಹೆಚ್ಚಾಗಿ ಸಮಿತಿಯವರು ಅದಕ್ಕೆ ಬದಲಿ ಜನ ಮಾಡೋದಿಲ್ಲ. ಅವರ ಕುಟುಂಬದಿಂದ ಯಾರಾದರೂ ಒಬ್ಬರು ದೇವಿ ತರಿಸಿಕೊಳ್ತಾರೆ, ಕೊಳ್ತಾಳೆ. ಅದು ಮತ್ತು ಒಂದು ಮಹತ್ವ ಅಂತ ಲೆಕ್ಕ. ಹಾಗೆ ಇನ್ನೂ ಹೇಳಲಿಕ್ಕೆ ಹೋದರೆ ನಾನು ಕೂಡ ಹಿರಿಯರ ನಂತರ ಈ ಪೂಜೆ ಬೇಡ ಅಂತ ಬಿಟ್ಟವ. ಕಾರಣ ತುಂಬ ಇರ್ಬೋದು. ಆದರೆ ದೇವಿ ಮತ್ತೆ ತಾ ಪ್ರಕಾರ ನನ್ನನ್ನೇ ಕರೆಸಿದ್ದಾಳೆ, ತರಿಸಿದ್ದಾಳೆ. ಆದ್ದರಿಂದ ಸನ್ನಿಧಾನದ ಮಹತ್ವ ಎಷ್ಟು ಅಂತ ನಾವು ಹೇಳ್ಬೋದು. ಆದ್ದರಿಂದ ಆ ದೇವಿಯ ಸನ್ನಿಧಾನದಲ್ಲಿ ಮಾರಿ ಪೂಜಾ ಮಹೋತ್ಸವಕ್ಕೆ ಇಂತಹ ಒಂದು ಕರ್ತವ್ಯ ಆಗುವಾಗ ಎಲ್ಲ ಭಕ್ತರು ಊರ ಪರ ಊರವರು ಇನ್ನಷ್ಟು ಜನ ಇಲ್ಲಿಗೆ ಬರಲಿ. ತಳದ ಮಹಿಮೆಯಿಂದ ಭಂಡಾರ ಪ್ರಸಾದ ಸ್ವೀಕಾರ ಮಾಡಿದ್ದರಿಂದ ಅವರಿಗೆಲ್ಲ ಕಷ್ಟ ಪರಿಹಾರ ಆಗಲಿ, ಸನ್ನಿಧಾನ ಇನ್ನಷ್ಟು ಬೆಳಗುವುದಕ್ಕೆ ಭಕ್ತರು ಬೇರೆ ಬೇರೆ ರೀತಿಯ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಈಗಾಗಲೇ 12 ವರ್ಷ ಕಳೆದಿದೆ ಒಮ್ಮೆ ಬ್ರಹ್ಮಕಲಶ ಆಗಿ. ಮುಂದಕ್ಕೆ ಸಮಿತಿಯವರೆಲ್ಲ ತೀರ್ಮಾನ ಮಾಡಿದರೆ ಇನ್ನೊಂದು ಬ್ರಹ್ಮಕಲಶ ಆಗುವುದಕ್ಕೆ ಭಕ್ತರ ಸಹಕಾರ. ಈ ದೇವಿ ಇಚ್ಛಿಸಿದರೆ ದೊಡ್ಡ ವಿಚಾರ ಅಲ್ಲ, ದೇವಿ ತರಿಸಬಹುದು. ಹಾಗೆ ಮಹಾತಾಯ ಬೈಲೂರಿನ ಮಾರಿ ಅಂದರೆ ಮಾತನಾಡುವ ಮಾರಿ ಅಂತ ಬೇರೆ ಮಾರಿಯಮ್ಮನ ದೇವಸ್ಥಾನದ ಪೂಜೆಯವರು ದರ್ಶನ ಅವರು ಹೇಳ್ತಾರೆ. ನಾವು ನೋಡಲಿಕ್ಕೆ ತೋರ್ಪಡಿಸ್ಲಿಕ್ಕೆಲ್ಲ ಕಾರ್ಕಳದ್ದು ಕಾಪು ಇದ್ದೆಲ್ಲ ಇದಕ್ಕಿಂತ ಉತ್ತಮ ಕಲ್ಪದಲ್ಲಿ ಕಾಣ್ಬೋದು. ಆದರೆ ಅವರು ಗುಟ್ಟಿನಲ್ಲಿ ಹೋದರೆ ಹೇಳಿದ್ರೆ ಹೇಳ್ತಾರೆ ಪೂಜೆಯವರೆಲ್ಲ, ಬೈಲೂರಿನ ಮಾರಿಯಷ್ಟು ಸನ್ನಿಧಾನ ಇಲ್ಲಿ ಸಹ ಇಲ್ಲ, ಅದು ಮಾತನಾಡುವ ಮಾರಿ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಖಂಡಿತವಾಗಿ ಮಾರಿ ಅಂದರೆ ದೋಷಗಳು ಅಂತ. ನಮ್ಮ ದೋಷ ಅಲ್ಲ, ಇಡೀ ಗ್ರಾಮಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬಂದಂಥ ಎಲ್ಲ ಮಹಾಮಾರಿಗಳು, ಮಹಾಕಂಟಕಗಳು, ರೋಗ ರುಜಿನಗಳು ಅದನ್ನೆಲ್ಲ ದೇವಿಯ ಕೈಯಲ್ಲಿ ಕೊಡುವುದು, ದೇವಿ ಅದನ್ನು ದೂರಕ್ಕೆ ಕೊಂಡೋಗುವುದು ಅಂತ. ಆದ್ದರಿಂದ ಶಿರಸಿಯಿಂದ ಪ್ರಾರಂಭ ಆಗಿ ಕೊನೆಗೆ ಯಥಾ ಪ್ರಕಾರ ಗಡುವಿನಿಂದ ಗಡುವಿ, ಗಡುವಿನಿಂದ ಗೊಡೆಗೆ ಮತ್ತೆ ಯಥಾ ಪ್ರಕಾರ ಶಿರಸಿಗೆ ಹೋಗುವುದು. ಹೀಗೆ ಹೋಗುವಾಗ ಒಂದು ವರ್ಷದ ಪಯಣ ಆಗ್ತದೆ, ಮತ್ತೆ ಮರು ವರ್ಷಕ್ಕೆ ಅಂತ. ಆ ಪ್ರಕಾರ ಈ ವರ್ಷದ ಮಾರಿಪೂಜಾ ಮಹೋತ್ಸವವನ್ನು ಕೂಡ ದೇವಿ ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಳ್ಳಿ. ಮಾರಿಪೂಜೆ ವೀಕ್ಷಿಸುವಂಥ ಎಲ್ಲ ಭಕ್ತರಿಗೆ, ಇಲ್ಲಿ ಬಂದು ಪ್ರಾರ್ಥಿಸುವವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರ ಪರವಾಗಿ ಇಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಸದ್ಯ ನಮೋ ದೇವಿಯೇ ಮಹಾದೇವಿಯೇ ಶಿವಾಯೇ ಸತನ್ನಮ ನಮ ಪ್ರಕೃತೇ ಭದ್ರಾಯೇ ನಿಯತಾನೃತಾನೃತಂ ಯಾ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂದಿತ ನಮಸ್ತಸ್ಯೈ 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 ನಮೋ ನಮಃ ದುರ್ಗಾಂ ದೇವೀಂ ಶರಣಮಂ ಪ್ರಪದ್ಯೇ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ, ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.